ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಕಾರ್ಯಕ್ರಮ 8:30 to 9:30 ಒಂದು ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮೊದಲು ನಮ್ಮ ಒಂದು 4 ನಿಯಮಗಳನ್ನು, ರೂಲ್ಸ್ಗಳನ್ನು ತಾವು ಫಾಲೋ ಮಾಡಬೇಕು. ನಿಮ್ಮ ಮೊಬೈಲ್ ಕಾಲು ನಮ್ಮ ಟಿ ವಿ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣವೇ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಬಿಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತಾಡಿ. ಎರಡನೇದು, ಯಾವ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತೀರೋ, ಯಾವ ಜಾಗದಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಆಯಿತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ, ಓಡಾಡ್ಕೊಂಡು ಮಾತಾಡಬೇಡಿ. ಯಾಕೆಂದರೆ ನೆಟ್ವರ್ಕ್ ಇಶ್ಯೂಯಿಂದ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇ ರೂಲ್ ಏನಪ್ಪ ಅಂತಂದರೆ, ಯಾರು ಮಾತಾಡಬೇಕೋ ಅವರೇ ಕಾಲ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ ನಮ್ಮ ಚಾನಲ್ಗೆ, ಅವ್ರು ಇನ್ನೂ ಮಲಗೇ ಇರ್ತಾರೆ, ಇನ್ನೆಲ್ಲೋ ಹಿತ್ತಲಲ್ಲೋ ಹೊರಗಡೆ ಇನ್ನೆಲ್ಲೋ ಕೂತಿರ್ತಾರೆ, ಸಡನ್ನಾಗಿ ಅಲ್ಲೋ ಕೊಡೋಷ್ಟರೊಳಗೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಮತ್ತು ಅವ್ರಿಗೂ ಗಾಬರಿ ಆಗುತ್ತೆ ಏನು ಮಾತಾಡಬೇಕು ಅನ್ನೋದು. ನಾಲ್ಕನೇದು, ಸ್ವಲ್ಪ ಜೋರಾಗಿ ಕ್ಲೀನಾಗಿ ನಿಧಾನಕ್ಕೆ ಸ್ವಸ್ಥವಾಗಿ ಮಾತಾಡಿ. ತುಂಬ ಲೆಂತಿ ಮಾತಾಡೋದು, ತುಂಬ ಉದ್ದ ಮಾತಾಡೋದು, ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಕೇಳಿದ್ರೆ ನಾನು ಮೈಂಡ್ನಲ್ಲೇ ಅದಕ್ಕೆ ಪರಿಹಾರ ಹುಡುಕಿ ನಾನು ಕರೆಕ್ಟಾಗಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಸ್ಟೋರಿ ಹೇಳೋದು ಬೇಡ. ಇಷ್ಟು ಒಂದು ಈ 4 ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ದಾದರೆ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟಾಗಿ ಯಶಸ್ವಿಯಾಗಿ ನಡೆಸ್ಕೋಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಈಗಾಗಲೇ ಕಾಲೇ ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಮಾಡ್ತಾ ಇರೋದು. ಮೈಸೂರಿಂದ ಹೇಳಿ ಅಮ್ಮ. ನನ್ನ ಹೆಸರು ನಾಗವೇಣಿ ಅಂತ. ಬಹಳ ಸಂತೋಷ ಗುರುಗಳೇ. ನಮ್ಮ ಮನೆಯವರು ಬೇರೆಯವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಗುರುಗಳೇ. ಅವರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಈಗ 8-9 ಆಗಿದೆ, ಅಮೌಂಟ್ ಕೊಡ್ತಾನೆ ಇಲ್ಲ. ಯಾವಾಗ ಕೇಳಿದ್ರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡೆ ಹೋಯ್ತಿದ್ದಾರೆ. ಅದು ಇವ್ರು ಮತ್ತೆ ಧೈರ್ಯ ಮಾಡಿ ಕೇಳ್ತಾನು ಇಲ್ಲ, ಕೇಳಿ ಅಂತಂದ್ರೆ ಕೇಳ್ತಾನು ಇಲ್ಲ, ಅವ್ರು ಫೋನ್ ತೆಗಿತಾನು ಇಲ್ಲ. ಅದು ಸಮಸ್ಯೆ ಆಗಿದೆ ಗುರುಗಳೇ. ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಕೊಡ್ಬೇಕು ನಿಮ್ಗೆ ಅವರು ಗುರುಗಳೇ? 3 lakh. ಸ್ನೇಹಿತರ ಫ್ರೆಂಡ್ ಗುರುಗಳೇ, ಅವ್ರ ಕಂಪ್ನಿಯಿಂದ ಕೆಲಸ ಮಾಡ್ತಾ ಇದಾರೆ ಅಂದ್ಬಿಟ್ಟು ಇಸ್ಕೊಂಡ್ರು. ಮತ್ತೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಇವಾಗ ನಿಮ್ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಜ್ವಾಲಾಮುಖಿ ತಿಪ್ಪರ ಸುಂದರಿ ಅಂತ ದೇವರಿದೆ, ಗೊತ್ತಾ? ಗೊತ್ತು ಗುರುಗಳೇ. ಅಲ್ಲಿಗೆ ಒಂದು 3 ಶುಕ್ರವಾರ ಹೋಗ್ಬಿಟ್ಟು ಅವ್ರ ಹೆಸರಲ್ಲಿ ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರಲ್ಲಿ ರಾಹು ದೀಪ ಆರಾಧನೆ, ನಿಂಬೆ ಹಣ್ಣಲ್ಲಿ ದೀಪ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬಂದ್ಬಿಡಿ. ಸರಿ ಗುರುಗಳೇ. ರಾಹು, ನಿಂಬೆಹಣ್ಣು ರಾಹು, ರಾಹುನಲ್ಲಿ ದೀಪ ಹಚ್ಚಿಬಿಟ್ಟು ದೇವಿ ಮುಂದೆ ಪ್ರಾರ್ಥನೆ ಮಾಡಿ. ಇಂಥ ವ್ಯಕ್ತಿ ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ಅಷ್ಟಿನ ಕೊಡ್ತಾ ಇಲ್ಲ, ಕೊಡೋಗಿ ಮತಿ ಕೊಟ್ಟು ದುಡ್ಡು ಬರೋಂಗೆ ಮಾಡಿದ್ರೆ ನಾನು ಹಿಂಗೆ ಕೇಳಿ ಏನಾದರೂ ಒಂದು ಸೇವೆ ಮಾಡ್ತೀನಮ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ತ್ರಿಪುರ ಸುಂದರಿ ಅಂತ ಇಷ್ಟು ಮಾಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, 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 ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ಬೆಳಗಾವಿಯಿಂದ ಮಾತಾಡ್ತಿದ್ದೀವಿ ಸರ್. ಬೆಳಗಾವಿ, ಭಾಳ ಸಂತೋಷ, ಹೇಳಿ ಅಮ್ಮ, ಏನು ಸಮಸ್ಯೆ? ನನ್ನ ಸಮಸ್ಯೆ ಏನಂದ್ರೆ ಗುರುಗಳೇ, ನನ್ನ ಮಗಳು 7th ಹೋಗಿದ್ದಾಳೆ ಇವಾಗ, 8th ಇವಾಗ. ಅದಕ್ಕೆ ಗುರುಗಳೇ ಏನು ವಿದ್ಯಾಭ್ಯಾಸ ಕಡೆ ಲಕ್ಷಣ ಕೊಡ್ತಾ ಇಲ್ಲ. ನಿಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆಯಾ? ಹಾ ಗುರುಗಳೇ, ಇದೆ. ನಾನು ಬಂದಿದ್ದೆ ಗುರುಗಳೇ, ಅಲ್ಲಿ ಹುತ್ತಿಗೆ 21 ಹಾಲು ಹಾಕಂದಿದ್ರಿ. ಅದಕ್ಕೆ ನಾನು ಹಾಲು ಹಾಕಿ ಆಕಿ ಕಡೆಯಿಂದ ಹಾಲು ಹಾಕಿಸ್ಕೊ ಬಂದೆ. ಇವಾಗೂ ಮಾಡ್ತಾ ಇದ್ದಾಳೆ ಗುರುಗಳೇ, ಆದ್ರೂ ಲಕ್ಷ ಕೊಡ್ತಾ ಇಲ್ಲ ವಿದ್ಯಾಭ್ಯಾಸ ಕಡೆ. ಮಾಡ್ಲಿ ಮಾಡ್ಲಿ. ಓಂ ವಕ್ರತುಂಡಾಯ ಹುಂ, ಓಂ ವಕ್ರತುಂಡಾಯ ಹುಂ, ಓಂ ವಕ್ರತುಂಡಾಯ ಹುಂ ಮಂತ್ರ ದಿನ ಬೆಳಗ್ಗೆ ಸಂಜೆ ಎಷ್ಟು ಸಾಧ್ಯವೋ ಅಷ್ಟು ಹೇಳಿಸ್ತಾ ಹೋಗಿ ಅವಳ ಬಾಯಲ್ಲಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ದೋಷ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ಗುರು ಆಶೀರ್ವಾದ ಆಗಬೇಕು. ಅದಕ್ಕೆ ನಾವು ತುಂಬ ಅಪ್ಸೆಟ್ ಆಗಬಾರ್ದು. ಮಕ್ಕಳು ಓದ್ತಾ ಇಲ್ವಲ್ಲ ಅಂತೇಳಿ ನಾವು ಅಪ್ಸೆಟ್ ಆಗಬಾರ್ದು. ಆ ಗುರು ದಶೆ ಬಂದಾಗ, ಗುರುವಿನ ಬಲ ಬಂದಾಗ ತನಗೆ ತಾನೇ ಓದ್ತಾರೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, 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 ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ. ಬೆಂಗಳೂರು, ಸ್ವಲ್ಪ ಜೋರ ಮಾತಾಡಿ. ಕೇಳಿಸ್ತಾ ಇಲ್ಲ ಗುರುಜಿ. ಇನ್ನೂ ಸ್ವಲ್ಪ ಜೋರ ಮಾತಾಡಿ.
ಬೆಂಗಳೂರಿಂದ ಗುರುಜಿ. ಹೇಳಿ ಗುರುಜಿ. ನಮ್ಮ ಮೊಮ್ಮಗ 3 ವರ್ಷ ಗುರುಜಿ. ಮಾತಾಡಲ್ಲ. ನೀವು ಲಾಸ್ಟ್ ವೀಕ್ ಕಾಲ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್. ಇಲ್ಲ ಇಲ್ಲ ಗುರುಜಿ, ಇದೇ ನನಗೆ ಫಸ್ಟ್ ಸಿಕ್ಕಿರೋದು. ಮೊಮ್ಮಗ ಈಗ ಅಪ್ಪ ಅಮ್ಮ ಅಂತ ಹೇಳಲ್ವಾ? ಏನು ಮಾತಾಡಲ್ಲ ಗುರುಜಿ ಅವನು. ಒಂದ್ಸಲ ಡಾಕ್ಟರ್ಗೆ ಟೆಸ್ಟ್ ಮಾಡ್ತಿದ್ವಿ, ಕಿವಿ ಎಲ್ಲ ತೋರಿಸಿದೀವಿ ಡಾಕ್ಟ್ರೆ. ಡಾಕ್ಟ್ರು ಏನು ಇಲ್ಲ ಅಂತ ಪ್ರಾಬ್ಲಮ್, ಕಿವಿದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ಅಂತನಷ್ಟೇ. ಅಂದ್ರೆ ಓಡಾಡೋದು ಆಕ್ಟಿವ್ ಆಗಿದ್ದಾನೆ ಗುರುಜಿ. ಕೆಲವು ಮಕ್ಕಳು ಲೇಟ್ ಆಗಿ ಮಾತಾಡೋದು ಉಂಟು. ಏನಾದ್ರೂ ಪರಿಹಾರ ಗುರುಜಿ ನಿಮ್ ಕಡೆ? ನಿಮ್ ಪ್ರೋಗ್ರಾಮ್ ಡೈಲಿ ನೋಡ್ತಾ ಇರ್ತೀವಿ, ಮೊನ್ನೆ ಫೋನ್ ಮಾಡಿದ್ವಿ ನಿಮ್ ಆಫೀಸಿಗೆ ಬರ್ಬೇಕಂತ. ಅವರು ಫೀಸ್ 6,000 ರೂಪಾಯಿ ಹೇಳಿದ್ರು. ಚಂಡಿಕೇಶ್ವರ ಅಂತ ಹೇಳಿ, ಚಂಡಿಕೇಶ್ವರ ಒಂದು ದೇವಸ್ಥಾನ, ದೇವರಿದೆ ಈಶ್ವರನ ದೇವಸ್ಥಾನದಲ್ಲಿ, ಹಳೇ ಈಶ್ವರ ದೇವಸ್ಥಾನಗಳಲ್ಲಿ ಇರ್ತದೆ ಚಂಡಿಕೇಶ್ವರ ಅಂತ. ಹುಡುಕ್ಬೇಕು ನೀವು. ಈಶ್ವರನ್ ಹಳೇ ಈಶ್ವರನ ದೇವಸ್ಥಾನದಲ್ಲಿ ಚಂಡಿಕೇಶ್ವರನ ಇಟ್ಟಿರ್ತಾರೆ. ಆ ದೇವರಿಗೆ ಒಂದು 3-4 ಸಲ ಅವ್ನು ಹುಟ್ಟಿದ ವಾರ ಯಾವುದು ನೋಡಿಬಿಟ್ಟು, ಮಂಗಳವಾರ ಹುಟ್ಟಿದ್ರೆ ಮಂಗಳವಾರ, ಬುಧವಾರ ಹುಟ್ಟಿದ್ರೆ ಬುಧವಾರ, ಆ ದೇವರಿಗೆ ಅಭಿಷೇಕ ಮಾಡಿಸಿ ನೋಡೋಣ. ಏನಾದ್ರು ದೋಷ ಇತ್ತು ಅಂದರೆ ಅದು ಪರಿಹಾರ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಕೆಲವು ಮಕ್ಕಳು ತಾಯಿ ಗರ್ಭದಲ್ಲೇ ತಾಯಿಯಾದಂಥವಳು ಅತಿಯಾದ ಸ್ಟ್ರೆಸ್ಸು ಮತ್ತು ತುಂಬ ಅಳೋದು, ದುಃಖ ಪಡೋದು, ಯಾವಾಗಲೂ ಚಿಂತನೆಯೇ ಇದ್ದರೆ ಗರ್ಭಿಣಿ ಸ್ತ್ರೀ, ಈ ಮಕ್ಕಳಿಗೆ ಈ ಥರ ದೋಷ ಬರುತ್ತೆ, ಮಕ್ಕಳು ಮಾತಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಗರ್ಭಿಣಿ ಆದಾಗ ಗರ್ಭಿಣಿ ಸ್ತ್ರೀ ಭಾಳ ಲವಲವಿಕೆಯಿಂದ ನಗ್ನಗ್ತಾ ಚಿಂತೆ ಮಾಡಬಾರ್ದು, ಅಳಬಾರ್ದು, ಆಳವಾಗಿ ಮನಸ್ಸಿನಲ್ಲೇ ಕೊರಗಬಾರ್ದು. ಈ ಥರ ದೋಷ ಇದ್ದಾಗ ಮಗು ಮೇಲೆ ಪ್ರಭಾವ ಬೀರಿ ಕೆಲವು ಮಕ್ಕಳು ಮಾತಾಡೋಕ್ಕೆ ಬರೋದಿಲ್ಲ, ಆ ಥರ ದೋಷ ಇರ್ತದೆ. ಇನ್ನೊಬ್ರು ಯಾರೋ ಕಾಲ್ ನಡೀತಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ. ಹೇಳಿ ಗುರುಜಿ. ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಹೇಳಿಮ್ಮ. ಗುರುಜಿ, ನೀವು ಮೊನ್ನೆ ರುದ್ರಾಕ್ಷಿದು ಮಕ್ಕಳದು ಅದೇ ಇದು ಸ್ಮಶಾನದು ಹೇಳಿದ್ರಲ್ಲ ಗುರುಜಿ, ಅದು ನಾರ್ಮಲ್ ಆಗಿ ಎಲ್ಲಾರು ಹಾಕೊಂಬದ ಗುರುಜಿ ರುದ್ರಾಕ್ಷಿದು. ಮತ್ತೆ ನನ್ಗೆ ಇನ್ನೊಂದು ಪ್ರಶ್ನೆ ಗುರುಜಿ. ಹೇಳಿ. ಹಲೋ ಹಲೋ. ಹೇಳಿಮ್ಮ, ಕೇಳಿಸ್ಕೊತಾ ಇದ್ದೀನಿ. ನಾನು ಔಟ್ಸೈಡ್ ಹಾಸ್ಪಿಟಲ್ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಔಟ್ಸೈಡ್ ಏನಾನು ಊಟ ತಿಂದು ಮನೆಗೆ ಬಂದ್ರೆ ತುಂಬಾ ಹೊಟ್ಟೆ ಉದ್ಕೊಂಡ್ಬಿಡುತ್ತೆ, ಹೊಟ್ಟೆ ಉದ್ಕೊಂಡ್ಬಿಡು, ಉಸಿರೇ ಆಡಕ್ಕಾಗಲ್ಲ ಗುರುಜಿ ನನಗೆ. ಯಾರಿಗೆ? ನನಗೆ ಗುರುಜಿ. ಔಟ್ಸೈಡ್ ಊಟ ತಿಂದ್ ಬಂದ್ರೆ ಹೊಟ್ಟೆ ಊದ್ಕೊಂಡ್ಬಿಡೋದು, ಉಸಿರೇ ಆಡಲ್ಲ, ಏನು ಒಂಥರ ಅಟ್ಮತ್ತೆ ತರ ಆಗೋಗ್ಬಿಡ್ತದೆ ಗುರುಜಿ ನನಗೆ. ಒಂದು ಇಡೀ ಅನ್ನ ಕೈಲಿ ತಗೊಂಡು ಇಳಿ ತೆಗೆದ್ಬಿಟ್ಟು ಕಾಗೆಗೆ ಹಾಕಿ ಮಟ್ಟ ಮಟ್ಟ ಮಧ್ಯಾಹ್ನ. ಡೈಲಿ ಹಾಕ್ಬೋದು ಗುರುಜಿ? ಡೈಲಿ ಮಾಡ್ಬೋದು ಅದು? ಮಾಡಿ, ನಿಮ್ಗೆ ಒಳ್ಳೇದಾಗೋ ತನಕ ಮಾಡಿ. ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಕೆಲವರಿಗೆ ಅಲರ್ಜೀಸ್ ಇರ್ತದೆ. ಅಲರ್ಜಿ ಪರಾನ್ನ ಭೋಜನ ಕದ್ದು ಊಟ ಮಾಡೋದು, ಬೇರೆ ಬೇರೆ ಮನೇಲಿ ಹೋಗಿ ಊಟ ಮಾಡೋದು, ಅವಾಗ ಓದ್ ಜಮ್ದ ಏನು ಮಾಡಿದ್ರೆ ಈ ಜಮ್ದಲ್ಲಿ ಹೊರಗಡೆ ಯಾರ ಮೇಲೆ ಅನ್ನ ತಿಂದರೆ ಫುಡ್ ಪಾಯ್ಸನ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಹೊಟ್ಟೆ ಉತ್ಕೊಳ್ಳುತ್ತೆ, ತೇಗ್ ಬರುತ್ತೆ. ಇದು ಅದಕ್ಕೆ ಎಲ್ಲರ ಮನೇಲಿ ನಾವೆಲ್ಲ ಊಟ ಮಾಡಬಾರ್ದು. ತಿಥಿ ಊಟಗಳು ಯಾರು ನಮ್ಗೆ ವಂಶದವ್ರು ಅಲ್ಲ ಅಂದಾಗ, ನಮ್ಮ ಗೋತ್ರದವ್ರು ಅಲ್ಲ ಅಂದಾಗ, ಬೇರೆ ಗೋತ್ರ ಬೇರೆ ವಂಶದ ಹೋಗಿ ತಿಥಿಯನ್ನು ಊಟ ಮಾಡಬಾರ್ದು. ಅದೊಂಥರ ಭಾಳ ಸನ್ನಿ ಥರ ಬಡ್ದು ಬಿಡುತ್ತೆ. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ದಾವಣಗೆರೆಯಿಂದ ಹೇಳಿ. ನಮ್ ತಮ್ಮ ಬೆಳ್ಳಗಾಗ್ಬೇಕಂತ, ಅದಕ್ಕೆ ಏನಾದ್ರು ಮುದ್ರೆ ಮಂತ್ರ ಇದೇನಾ? ಏನ? ನಮ್ ತಮ್ಮ ಬೆಳ್ಳಗಾಗ್ಬೇಕಂತೆ, ಅದಕ್ಕೆ ಮುದ್ರೆ ಮಂತ್ರ ಇದೇನಾ? ಕಪ್ಪು ಬಿಳುಪು ನಮ್ಮ ಶರೀರದ ಬಣ್ಣ ತಾಯಿ ಗರ್ಭದಿಂದ ಭಗವಂತ ಕೊಟ್ಟಿರೋದು, ಅದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ, ಅದಕ್ಕೆ ಯಾವ್ದು ಮುದ್ರೆ ಇಲ್ಲ, ಎಂತದು ಇಲ್ಲ. ಓಕೆ, ಬಹಳ ಸಂತೋಷ. ಕಪ್ಪಿರೋ ಬೆಳಗಾಗಬೇಕು ಅಂದ್ರೆ ಜಗತ್ತಲ್ಲಿ ಎಲ್ಲರೂ ಕಪ್ಪಿರೋ ಬೆಳಗಾಗಬಾರ, ಅದು ಗಿಫ್ಟ್, ಅವರವರ ತಾಯಿ ಗರ್ಭದಿಂದ ಬಂದಿರೋಂಥ ಬಣ್ಣ ಅದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಭಾಳ ಕ್ವಶನ್ ತುಂಬ ಚೆನ್ನಾಗಿತ್ತು. ಕಪ್ಪಿರೋರು ಬೆಳಗಾಗಬೇಕು ಅಂದರೆ ಏನು ಮುದ್ರೆ ಮಂತ್ರ ಮಾಡಬೇಕು ಅಂತ, ಒಳ್ಳೆ ಕ್ವಶನ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾವೂರಿಂದ ಕಾಲ್ ಮಾಡ್ತೀರಿ? ಅಜ್ಜಂಪುರ ಸ್ವಾಮಿ. ಎಲ್ಲಿಂದ? ಅಜ್ಜಂಪುರ. ಅಜ್ಜಂಪುರ. ಅಜ್ಜಂಪುರ, ಸ್ವಲ್ಪ ಜೋರ ಮಾತಾಡಿ. ಅಜ್ಜಂಪುರ. ಅಜ್ಜಂಪುರ ಹೇಳಿ, ಏನು ಸಮಸ್ಯೆ ಹೇಳಿ? ಅಜ್ಜಂಪುರದಿಂದ ಸ್ವಾಮಿ, ನಾವು ಒಂದು ನಮ್ದು ಜಮೀನಲ್ಲಿ ಒಂದು
ಸ್ಮಶಾನ ಇದೆ, ಒಂದು ಒಂದು ಹೆಣ ಹೂತ ಹಾಕಿದ್ರು, ಆ ಹೆಣನ ಅದನ್ನ ತೆಗೆದಾಕ್ಬೇಕು ಅಂತ, ಅದನ್ನ ಕಟ್ಟೆ ಕಟ್ಟಿದ್ರೆ ಕಟ್ಟೆ ತೆಗೆದಾಕ್ಬೇಕು ಅಂತ ಹೇಳಿ ನಮ್ಮನ್ ಕೇಳಿ ತಮ್ಮನ್ ಕೇಳಿ ತೆಗೆದಾಕಣ ಅಂತ ಹೇಳಿ ಸ್ವಾಮಿ. ಯಾರ್ದು ಹೆಣ? ಅದು ನಮ್ಮ ಸಂಬಂಧಿಕರದಯ, ನಮ್ಮ ಸಮರ್ದಯ. ಅಲ್ಲ, ಅಲ್ಲೇನಕ್ಕೆ ಸಂಸ್ಕಾರ ಮಾಡಿದ್ರಿ ನೀವು? ಓ, ಅವರು ಹಂಗಾಗಿ ಅವರು ಅಲ್ಲೇ ಅಲ್ಲೇ ಸೇರೋಗಿದ್ರು ಜಮೀನ್ ಹತ್ರ, ಹಂಗಾಗಿ ತೆಗಿಬೋದು. ತೆಗ್ದಾಕಿ ಏನಾಗಲ್ಲ, ತೆಗಿಬೋದು. ಹೌದು ಸ್ವಾಮಿ. ಹಾ, ಎಷ್ಟೋ ಸ್ಮಶಾನ ಎಲ್ಲ ಈಗ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಊಟಾಕಿರೋ ಎಲ್ಲ ದೊಡ್ಡ ದೊಡ್ಡ ಸ್ಮಶಾನಗಳು ಎಲ್ಲ ಒತ್ತುವರಿ ಮಾಡಿ ಲೇಔಟ್ ಮಾಡಿ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ. ಏನಾಗಲ್ಲ, ಸತ್ತ ಮೇಲೆ ಸಂಸ್ಕಾರ ಮಾಡಿದ್ಮೇಲೆ ಆತ್ಮ ಮತ್ತೆ ಬೇರೆ ಕಡೆ ಹುಟ್ಟಿರ್ತದೆ, ಇಲ್ಲ ಮುಕ್ತಿ ಮೋಕ್ಷಕ್ಕೆ ಹೋಗಿರುತ್ತೆ. ಅದರಿಂದ ಅಲ್ಲಿಂದ ಏನು ಪ್ರಯೋಜನ ಇಲ್ಲ, ತೆಗೆದ್ಬೋದು. ತೆಗೆಯೋದೇನು ತಪ್ಪೇನಿಲ್ಲ, ಮಾಡಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಜಮೀನಲ್ಲಿ ಯಾವಾಗಲೂ ಶವ ಸಂಸ್ಕಾರ ಮಾಡಬಾರ್ದು, ಶವಗಳನ್ನ ಸುಡಬಾರ್ದು. ಹಲೋ 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 ಹೇಳಿ ಗುರುಜಿ. ನಮಸ್ತೆ ಹೇಳಿ, ಯಾವ್ರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಹರಿಹರದಿಂದ ಕಾಲ್ ಮಾಡ್ತಿರೋದು ಗುರುಜಿ. ಹೇಳಿಯಮ್ಮ. ಗುರುಜಿ, ನಮ್ದು ಸೈಟ್ ಇದೆ ಗುರುಜಿ ಹಳ್ಳಿಯಲ್ಲಿ, ಅಲ್ಲೇ ನಾವು ಮನೆ ಕಟ್ಟಿಸ್ಬೇಕು ಅಂತ ಇದ್ದೀವಿ ಗುರುಜಿ. ಕಟ್ಟಿಸಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಒಂದೊಂದು ಅಡೆತಡೆ ಬರ್ತಾ ಇದೆ. ಏನ್ ಅಡೆತಡೆ ಬಂದಿದೆ ಹೇಳಿ? ಅಕ್ಕಪಕ್ಕ ಮನೆಯವರು. ನಿಮ್ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ಅದೇ ಅಕ್ಕಪಕ್ಕ ಮನೆಯವರು, ನಮ್ದು ಇಲ್ಲಿ ಜಾಗ ಇದೆ, ಒಂದೂವರೆ ಅಡಿ ಬಿಡ್ರಿ, ಮೂರಡಿ ಬಿಡ್ರಿ ಅಂತ ಹೇಳಿ ಮಾಡ್ತಾರೆ ಗುರುಜಿ. ಅಲ್ಲ, ಸರ್ವೆ ಕ್ಲೀನ್ ಆಗಿ ಮೆಜರ್ಮೆಂಟ್ ಮಾಡಿಸ್ಬಿಟ್ಟು ನಿಮ್ಮ ಕಾಂಪೌಂಡ್ ಮಾಡ್ಕೊಳ್ಳಿ ಫಸ್ಟು. ಅದೇಂಗಾಗತ್ತೆ, ಪತ್ರದ ನಿಮ್ಮ ಪತ್ರ ನೋಡಿ ಅವ್ರ ಪತ್ರ ನೋಡಿಬಿಟ್ಟು ಕ್ಲೀನಾಗೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು, ಕಂಪ್ಲೇಂಟ್ ಮುಖಾಂತರ ಅವ್ರು ಬಂದು ಕ್ಲೀನಾಗಿ ನೋಡಿ ನಿಮ್ದು ಯಾವ್ದು ಇದು ಅಂತ ಹೇಳ್ತಾರೆ. ಅದಕ್ಕೇನು ತೊಂದರೆ ಏನಿಲ್ಲ, ಮಾಡಿ. ಫಸ್ಟು ಅವ್ರ ಜಾಗ ನೀವು ಆವರಿಸ್ಕೊಳ್ಳೋದು ಬೇಡ, ನಿಮ್ಮ ಜಾಗನ ಅವ್ರು ಆವರಿಸ್ಕೊಳ್ಳೋದು ಬೇಡ. ಅದನ್ನು ಕೂತ್ ಮಾತಾಡಿ. ನಮ್ದೆಲ್ಲ ಪತ್ರದ ಕರೆಕ್ಟ್ ಇದೆ ಗುರುಜಿ. ಹಾ, ಆದ್ರೂ ಅವರು ಹಂಗೆ ಹೇಳ್ತಾರ ಗುರುಜಿ, ಅಲ್ಲಿ ಕಟ್ಟಕ್ ಆಗ್ಬೋದು ಗುರುಜಿ, ನಮಗೆ ಕಟ್ಟಕ್ ಆಗುತ್ತಾ ಇಲ್ಲ ಅಂತ. ಅಲ್ಲ ಅಲ್ಲ, ಕಟ್ಟಕ್ ಆಗದೆ ಆಗತ್ತೆ, ಬಟ್ ನೀವು ಫಸ್ಟು ಅವ್ರ ಪತ್ರ ನೋಡಿ, ನಿಮ್ಗೆ ಅವ್ರ ಪತ್ರ ಎಷ್ಟಿದೆ ಅಂತ ಜಾಗ. ಹಾ ಗುರುಜಿ, ಅದು ನೋಡ್ಬಿಟ್ಟು ಮಾಡಿ. ಪತ್ರ ಯಾರೋ ಕೂರಿಸಿ ಹಿರಿಯರ ಜೊತೆ ಮಾತಾಡಿ, ನಿಮ್ಮ ಪತ್ರ ತೊಗೊಂಬಮ್ಮ, ನನ್ನ ಪತ್ರ ತೊಗೊಂಬರ್ತೀನಿ ಅಂದ್ಬಿಟ್ಟು ಮೆಷರ್ಮೆಂಟ್ ಮಾಡಿಬಿಟ್ಟು ಅವ್ರ ಪಡ ಅವ್ರದ್ದು ನಿಮ್ಮ ಪಡ ಮಾಡಿ. ಯಾವಾಗ ಅವಾಗ ಆಗುತ್ತೆ, ಖಂಡಿತ ಮಾಡುತ್ತೆ. ಕಟ್ಟಿ ಆನಂದವಾಗಿ, ಒಳ್ಳೆಯದಾಗಲಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಭಾಳ ಸಿಂಪಲ್ ಸಮಸ್ಯೆ, ಇದನ್ನು ನೀವೇ ಬಗೆಹರಿಸ್ಬೋದು. ಯಾಕೆಂದರೆ ಅವ್ರ ಪತ್ರ ಇವ್ರ ಪತ್ರ ನೋಡಿದ್ರೆ ನಿಮ್ದೆಷ್ಟು ಜಮೀನು ಜಾಗ ಇದೆ, ಅವ್ರೆಷ್ಟು ಜಾಗ ಇದೆ ಗೊತ್ತಾಗುತ್ತೆ. ಇದು ನಂದು ಅಂತ ದಬ್ಬಳಕೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕೋರ್ಟ್ಗೆ ಹಾಕ್ಬೇಕು ಅವನಷ್ಟೇ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಇಲ್ಲಿಂದ. ಹುಬ್ಳಿಯಿಂದ. ಸ್ವಲ್ಪ ಜೋರ ಮಾತಾಡ್ಬೇಕು. ಹುಬ್ಳಿಯಿಂದ ಮಾತಾಡ್ತಿದ್ದೀನಿ. ಹಾ ಹೇಳಿ. ಸರ್, ನನ್ನ ಮದುವೆ ಆಗಿ 3 ವರ್ಷ ಆಯ್ತು. ನಮ್ಮ ಅತ್ತೆ ಮಾವ ನಾದ್ನಿ ಮತ್ತೆ ಅವ್ರ ತಾಯಿದು ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ನನಗೆ. ಗಂಡ ಹೇಗಿದ್ರೆ ನಾನೇನು ಅನ್ಲಿಲ್ಲ ಅಂದ್ರೂ ಅವ್ರ ಸಲುವಾಗಿ ಸುಮ್ಮನೆ ಇರು ಅಂತ ಹೇಳಿ ನನ್ಗೆ ವಿರುದ್ಧವಾಗಿ ಮಾತಾಡ್ತಾರೆ ಸರ್. ಅವರು ನಮ್ಮ ಅತ್ತೆಗೆ ನಾನಂದ್ರೆ ಬೇಡ, ಬೇರೆ ಮದ್ವೆ ಆಗು ಅಂತಾರೆ ಅವರಿಗೆ. ನಮ್ಮ ಗಂಡನಿಗೆ ನಿಮ್ ಲವ್ ಮ್ಯಾರೇಜ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಮತ್ತೆ ಅರೇಂಜ್ ಮಾಡಿದ್ಮೇಲೆ ಯಾಕೆ ನಿಮ್ಮ ಅತ್ತೆ ಮಾವ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಸೊಸೆಯಾಗಿ ತಗೊಂಬಂದ್ಮೇಲೆ ಇನ್ನೊಂದು ಮದ್ವೆ ಮಾಡ್ಕೊಳು ಅಂತ ಹೇಳುವಂತ ಅದೆಂತ ಅತ್ತೆ ಅಮ್ಮ? ಅದು ಹಿಂಗೆ ಆಯ್ತು ಸರ್, ಹಂಗೆ ಜಗಳ ಆಯ್ತು ಅಂತ ಸುಮ್ಮನೆ ಇದ್ವಿ. ಹೋದ ಸಲ ಹೋದಾಗ ನಮ್ಮ ಅಮ್ಮನಿಗೆ ನಮ್ಮ ಅತ್ತೆ ಹೊಡೆದಿದ್ದಾರೆ. ಓ, ಅದೆಲ್ಲ ಕೇಳಿದ್ರೆ ಅವ್ರು ಇರೋದೇ ಹಂಗೆ ನೀನೇ ಸುಮ್ಮನೆ ಇರೋ ಅಂತ ಹೇಳ್ತಾರೆ ನನ್ನ ಅತ್ತೆ. ನೀವು ಮಾತಾಡ್ಬೇಕು ಹಸ್ಬೆಂಡ್ ಹತ್ರ. ಈಗ ನೀವು ಜಪ ಮಾಡಿ, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಇದನ್ನು ದಿನ ಜಪ ಮಾಡಿ. ಅವಾಗ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದಾರೋ, ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೋ, ಅವರೆಲ್ಲ ಭಾಳಷ್ಟು ಎಫೆಕ್ಟ್ ಆಗುತ್ತೆ. ಈ ಮಂತ್ರ ಮಾಡಿ, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಈ ಮಂತ್ರ ಜಪ ಮಾಡ್ತಾ ಬನ್ನಿ, ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮನೇಲಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಮೇಲೆ ಇವನು ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳೋದು ದೊಡ್ಡ ತಪ್ಪದು. ಆ ಹೆಂಗಸ ಬುದ್ಧಿ ಇದೆಯೋ ಗೊತ್ತಿಲ್ಲ. ತಾನು ಒಂದು ಹೆಣ್ಣಾಗಿ ಬೇರೆ ಮನೆಯ ಒಂದು ಮಗುನ ಮದುವೆ ಮಾಡ್ಕೊಂಡು ಬಂದುಬಿಟ್ಟು ಇವಳು ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಬೇರೆ ಯಾಕೆ ಮದುವೆ ಮಾಡಲಿಲ್ಲ, ಅವಾಗ ಯಾಕೆ ಹುಡುಗಿ ಮದುವೆ ಮಾಡ್ಕೊಂಡು ಬಂದರು? ಇದೆಲ್ಲ ಮಾಡಬಾರ್ದು, ಸ್ತ್ರೀ ಶಾಪ ವಂಶಕ್ಕೆ ತಟ್ಟುತ್ತೆ. ನಿಮ್ಮನೇಲಿ ಏನಾದ್ರು ಹೆಣ್ಮಕ್ಳಿದ್ರೆ ಆ ಹುಡುಗಿದು ಶಾಪ ಅವ್ರು ತಟ್ಟುತ್ತೆ. ಮದುವೆ ಮಾಡ್ಕೊಂಡು ಬಂದುಬಿಟ್ಟು ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊ ಅನ್ನೋದು ದೊಡ್ಡ ಮಹಾ ತಪ್ಪದು. ಅರ್ಥ ಮಾಡ್ಕೋಬೇಕಿದು. ವಯಸ್ಸಾದ ಮೇಲೆ ಬುದ್ಧಿ ಬಂದಿರಬೇಕು. ವಯಸ್ಸಾಗ್ತಾಗ್ತಿತ್ತಲ್ಲ, ಆಡೋದು ತುಂಬ ಕಷ್ಟ ಆಗುತ್ತದು. ಯಾರು ಶಾಶ್ವತ ಅಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ.
ಹಲೋ ಹಲೋ ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿ ಜಿಲ್ಲೆ. ಹೇಳಿ ಅಮ್ಮ. ವಿಜಯನಗರ ಜಿಲ್ಲೆ. ಬಹಳ ಸಂತೋಷ, ಹೇಳಿ. ನಮ್ಮ ಮನೆಗ ನಾವು ಹೊಸ ಮನೆ ಕೆಟ್ಟಿದಾಗ ಮಕ್ಕಂಡಿದ್ವಿ ರೀ. ನನಗೆ ಪ್ರಜ್ಞೆನೇ ಇಲ್ರಿ, ನಾನು ಏನೇನು ಪ್ರಜ್ಞೆ ಇಲ್ಲ. ನಂಗೆ ಅರ್ಥ ಆಗಿಲ್ಲ, ಇನ್ನೊಂದು ಸಲ ಹೇಳಿ. ಮನೆಯಾಗ ಹೊಸ ಪ್ರವೇಶ ಮಾಡಿದಾಗ ಮಕ್ಕಂಡಾಗ ಏನು ಕಾಣಲ್ರಿ, ಮನೆ ಏನು ಕಾಣಲ್ರಿ. ಯಾಕೆ ಏನು ಕಾಣಲ್ವಾ ನಿಮಗೆ? ಹ್ಞೂ, ಎಚ್ಚರನೇ ಬರಲಿಲ್ಲರಿ. ಅಗಲತ್ತ ನಂಗೆ ಅರ್ಥ ಆಗ್ತಿಲ್ಲ, ಇನ್ನೊಂದು ಸಲ ಹೇಳಿ. ಹೊಸ ಮನೆ ಅಗಲತ್ತ ಹೇಗೈತ್ರಿ? ಅಲ್ಲಮ್ಮ, ನಿಮ್ದು ಸಮಸ್ಯೆ ಏನು? ಮನೆ ಗೃಹಪ್ರವೇಶ ಆದ್ಮೇಲೆ ಏನಾಗ್ತಿದೆ ನಿಮಗೆ? ಅದು ಮಕ್ಕಂಡಿದ್ರಿ, ಮಕ್ಕಂಡಾಗ ಅದು ಎಚ್ಚರನೇ ಇಲ್ರಿ ಮನ್ಯಾಗ. ಬೆಳಿಗ್ಗೆನೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಇಲ್ರಿ, ನಿದ್ದೆ ಮಾಡ್ತೀರಿ. ಈಗೇನು ಪ್ರಾಬ್ಲಮ್ಮು? ಅದು ಒಂಥರ ಜಡಿ ಹೇಳ್ದಂಗ ಹಂಗಾಗಿತ್ತು ರೀ. ಯಾಕೆ ದುರ್ಗ? ಹಸುಕರು ಕರೆದು ಒಂದ್ಸಲ ಪೂಜೆ ಮಾಡಿಸಿ ಮನೇಲಿ. ಒಂದ್ಸಲ ಹಸುಕರುನ ಪಾತ್ ಪೂಜೆ ಮಾಡಿ ಒಂದ್ಸಲ ಮನೆಯಲ್ಲಿ. ಏನಾದ್ರು ನಿಮ್ಮ ಗುರುಪ್ರವೇಶದಲ್ಲಿ ಕೆಲವೊಂದು ದೋಷಗಳಿದ್ದಾಗ, ಅದೊಂದು ದೋಷ ಇದ್ದರೆ ಈ ಥರ ಆಗುತ್ತೆ ಕೆಲವರಿಗೆ. ಹಸುಕರು ಕರೆದು ಮನೇಲಿ ಪಾತ್ ಪೂಜೆ ಮಾಡಿ ಒಂದ್ಸಲ, ಸರಿ ಹೋಗುತ್ತಿಲ್ಲ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರೇ, ನೀವೇನಾದ್ರು ಪ್ರಶ್ನೆ ಕೇಳಬೇಕು ಅಂದರೆ ಸ್ವಲ್ಪ ಜೋರಾಗಿ ಕರೆಕ್ಟಾಗಿ ಮಾತಾಡಿ. ಯಾಕೆಂದರೆ ಇಲ್ಲಿ ಭಾಷೆಯಲ್ಲಿ ವ್ಯತ್ಯಾಸ ಇರ್ಬೋದು, ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ನಿಮ್ಗೆ ಕೇಳೋಕ್ಕೆ ಬರದೇ ಇರ್ಬೋದು. ಏನು ಕೇಳಬೇಕೋ ಅದನ್ನು ಸ್ವಚ್ಛವಾಗಿ ಕೇಳಿದ್ರೆ ನನಗೆ ಅರ್ಥ ಆಗುತ್ತೆ, ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಭಾನುವಾರ ನಾವು ಈ ಥರ ಲೈವ್ ಕಂಡಕ್ಟ್ ಮಾಡ್ತಿದ್ವಿ. ನೀವು ಫೋನ್ ಮಾಡ್ತೀರಾ, ನಾನು ಅದಕ್ಕೆ ಪರಿಹಾರ ತಿಳಿಸೋದು ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ. ಇನ್ನು ಬರೋ ಶನಿವಾರದಿಂದ ಈ ಕಾರ್ಯಕ್ರಮ ಭಾನುವಾರ ಬದಲು ಶನಿವಾರ ನಡೆಸ್ತಾ ಇದ್ದೀವಿ. ಈ ಫೋನ್ ಮೂಲಕ ಗುರು ಸಂವಾದ ಕಾರ್ಯಕ್ರಮವನ್ನು ಇನ್ಮೇಲೆ ಶನಿವಾರ ಹೊತ್ತು ಮಾಡ್ತಾ ಇದ್ದೀವಿ, ಭಾನುವಾರದ ಬದಲು. 8:30-9:00 ಸೇಮ್ ಸಮಯ, ಆದರೆ ಬದಲಾವಣೆ ಆದ ದಿನ. ಸಮಯ ಏನು ಬದಲಾವಣೆ ಇಲ್ಲ, ದಿನ. ಭಾನುವಾರದ ಬದಲು ಇನ್ಮೇಲೆ ಶನಿವಾರ ಈ ಕಾರ್ಯಕ್ರಮ ಬರುತ್ತೆ, 1 ಗಂಟೆಗಳ ಕಾಲ. ನೀವು ಫೋನ್ ಮಾಡ್ತೀರಾ, ನಿಮ್ಮ ಸಮಸ್ಯೆ ನಾವು ಕೇಳಿ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಇನ್ಮೇಲೆ ಶನಿವಾರ ಹೊತ್ತು ಭಾನುವಾರದ ಬದಲು. ಮತ್ತೊಬ್ಬರು ಯಾರೋ ಕಾಲರ್ ಹಿಡಿದಾರೆ. ಹಲೋ, ಹಲೋ, ನಾನು ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ದಾವಣಗೆರೆಯಿಂದ ಹೇಳಿ ಅಮ್ಮ. ನನ್ನ ತಾಯಿಯರಿಗೆ ಧೈರ್ಯನೇ ಇಲ್ಲ, ಅದಕ್ಕೆ ಯಾವ್ದಾದ್ರು ಮುದ್ರೆ ಮಂತ್ರ ಇದೆಯಾ? ಏನೇನ? ನನ್ನ ತಾಯಿಗೆ ಧೈರ್ಯನೇ ಇಲ್ಲ, ಅದಕ್ಕೆ ಮುದ್ರೆ ಮಂತ್ರ ಏನಾದ್ರೂ ಇದೆಯಾ? ಆಂಜನೇಯನ ಹತ್ರಕ್ಕೆ ಹೋಗ್ಬಿಟ್ಟು ತುಪ್ಪದಲ್ಲಿ ಆರತಿ ಮಾಡಿಸಿ ಅವ್ರ ಕೇಳಿ. ತುಪ್ಪದ ಆರತಿ ಮಾಡಲಿ ಆಂಜನೇಯನಿಗೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿವಾರ ಅಥವಾ ಮಂಗಳವಾರ ತುಪ್ಪದ ಅವ್ರ ಕೇಳಿ ತುಪ್ಪದಲ್ಲಿ ಆರತಿ ಮಾಡಿಸಿ. ತುಪ್ಪದ ಆರತಿ ಮಾಡ್ತಾ ಬಂದರೆ ಒಂದು ಸ್ವಲ್ಪ ದಿವಸ ಒಳ್ಳೆಯದಾಗತ್ತೆ. ಹಲೋ, ಧೈರ್ಯ ಆಗಿಲ್ಲ, ಆಂಜನೇಯ ಇಲ್ಲ, ಭೈರವರನ್ನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ವೀರಭೈರವ ಅಂತೇಳಿ ಒಂದು ಭೈರವ ಇದ್ದಾರೆ, ಅವರು ಧೈರ್ಯ ಸ್ಥೈರ್ಯಕ್ಕೆ ಮಹಾ ಅಧಿಪತಿ. ಹಲೋ, ಹಲೋ, ಗುರುಜಿಯವ್ರ ಹತ್ರ ಮಾತಾಡ್ಬೇಕಿತ್ತು. ಹಾಂ, ಮಾತಾಡ್ತಿದ್ದೀವಿ, ಹೇಳಿಮ್ಮ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ಭಾಳ ಸಂತೋಷ, ಹೇಳಿ, ಏನು ಸಮಸ್ಯೆ? ಮಾತಾಡಿಯಮ್ಮ. ಹಲೋ, ಹಾಂ ಹೇಳಿ. ಅದೇ ಚಿತ್ರದುರ್ಗದಿಂದ ಸರ್ ಮಾತಾಡ್ತಿರೋದು. ಆಯಿತು, ಹೇಳಿ ಸಮಸ್ಯೆ, ಹೇಳಿ. ಸಮಸ್ಯೆ, ನಮ್ಮದು ಮನೆದು ಒಂದು ಮಳಿಗೆ ಬಾಡಿಗೆಗೆ ಬರಬೇಕಾಗಿತ್ತು. 3 ತಿಂಗಳಾಯ್ತು ಖಾಲಿ ಮಾಡಿ, ಅದು ಬಾಡಿಗೆಗೆ ಬರ್ತಾ ಇಲ್ಲ. ಅದಕ್ಕೆ ಅಲ್ಲಿ ಏನಾದರೂ ನಾವು ಮಂತ್ರ ಏನಾದರೂ ಹೇಳ್ಬೋದಾ ಅಂತ ಕೇಳಕ್ ಮಾಡಿದ್ವಿ. ನಿಮ್ಮ ಬಿಳಿ ಎಕ್ಕದ ಗಿಡದ ಹೂ ತಗೊಂಡೋಗ್ಬಿಟ್ಟು, ಹಾಂ ಗುರುಜಿ, ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ, ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ಒಂದು 100 ಎಂಟ್ಸ್ ಪ್ರದಕ್ಷಿಣೆ ಮಾಡಿ ಆ ಹೂ ಕಿತ್ಕೊಂಡು ಆ ಮನೆಯೊಳಗೆ ಇಟ್ಬಿಡಿ. ಎಲ್ಲಿ ಖಾಲಿಯಾಗಿದೆ ಆ ಜಾಗದಲ್ಲಿ ಬಾಡಿಗೆದಾರು ಬರ್ತಾರೆ. ಸರಿ ಗುರುಜಿ, ಭಾಳ ಸಂತೋಷಮ್ಮ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ, ಹಲೋ, ಬಹುಶಃ ಕಾಲ್ ಕಟ್ಟಾಯ್ತು ಅನ್ಸುತ್ತೆ. ಈ ಬಿಳಿ ಎಕ್ಕದ ಗಿಡದ ಹೂ ಬಹಳ ಪವರ್ಫುಲ್ಲು. ಹಲೋ, 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 ಹಾಂ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಅವ್ರು ಟಿವಿ ನೋಡ್ಕೊಂಡು ಮಾಡ್ತಿದ್ದಾರೆ ಅನ್ಸುತ್ತೆ, ಬಹುಶಃ ಅದಕ್ಕೆ ಕಾಲ್ ಕಟ್ ಆಗುತ್ತೆ. ಟಿವಿ ಯಾರು ಟಿವಿ ನೋಡಿಕೊಂಡು ಮಾತಾಡ್ತಾರೋ ಕಾಲ್ ಕನೆಕ್ಟ್ ಆಗೋದಿಲ್ಲ. ಹಲೋ, ಹಲೋ, ಜೋರ ಮಾತಾಡಿ. ನಿಮ್ಮ ನೆಟ್ವರ್ಕಲ್ಲಿ ಇಲ್ಲ ಅನ್ಸುತ್ತೆ, ನೆಟ್ವರ್ಕ್ಸ್ ವಾಯ್ಸ್ ಬ್ರೇಕ್ ಆಗ್ತಿದೆ.
ಇಲ್ಲಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಗುಲ್ಬರ್ಗಾದಿಂದ ಕಾಲ್ ಮಾಡೇನ್ರಿ ಗುರುಜಿ. ಫಸ್ಟ್ ಹಚ್ಚಿದ್ದೀನಿ ಗುರುಜಿ. ಏನ ಸ್ವಲ್ಪ ಜೋರ ಮಾತಾಡಿ. ನಮ್ಮ ಮನೆಯವ್ರದ್ದು ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದೀನಿ ಗುರುಜಿ ನಿಮ್ಮಂದ್ರೆ. ನೀವು ಗುಲ್ಬರ್ಗ ಇದು ಗಣಗಾತ್ರಕ್ಕೆ ಹೋಗಿ ನದಿ ಸ್ನಾನ ಮಾಡಿ ಐದು ಮನೆ ಭಿಕ್ಷೆ ಬೇಡಿಸ್ತು ಅಂತ ಹೇಳಿದ್ರಿ ಗುರುಜಿ. ಇನ್ನ ಏನು ಹಾಗೆ ಇಲ್ರಿ ಗುರುಜಿ, ಹಂಗೆ ಅವ್ರಿ ಗುರುಜಿ. ಹೋಗಿ ಮಾಡಿಲ್ವಾ ಗಾಣಗಾಪುರಕ್ಕೆ? ಹೋಗಿಲ್ಲ. ಮಾಡಿವ್ರಿ, ಮಾಡಿ ಮಾಡಿ ಬಂದಿವ್ರಿ ಗುರುಜಿ. ಇನ್ನ ಕಡಿಮೆ ಆರಾಮ ಆಗಿಲ್ರಿ ಗುರುಜಿ, ಹಂಗ ಅದ ಹಂಗೆ ಅದ ಗುರುಜಿ. ಇನ್ನೊಂದ್ಸಲ ಹೋಗಿ ಹಾಗಾದ್ರೆ, ಇನ್ನೊಂದ್ಸಲ ಕರ್ಕೊಂಡು ಗುಲ್ಬರ್ಗ ನಿಮ್ತಾನೆ? ಗುಲ್ಬರ್ಗ. ಇನ್ನೊಂದ್ಸಲ ಹೋಗಿ ಬನ್ನಿ, ಅಲ್ಲಿ ನಿಮ್ಗೆ 48 ಕಿಲೋಮೀಟರ್ ಬಹಳ ಹತ್ರ, ಹೋಗಿ ಬನ್ನಿ. ಇನ್ನೊಂದ್ಸಲ ಕರ್ಕೊಂಡು ಎರಡು ಸಲ ಅಥವಾ ಮೂರು ಸಲ ಹೋಗ್ಬೇಕಾಗಿ ಬರುತ್ತೆ, ಗುರು ಶಾಪ. ಹೋಗಿ ಬರ್ಬೇಕು, ಒಂದೇ ಸಲ ಹೋಗಿ ಬಂದ್ರೆ ಗುರುಗಳ ಆಶೀರ್ವಾದ ಆಗಲ್ಲ. ಹೋಗಿ ಬನ್ನಿ, ಒಂದ್ ಎರಡು ಸಲ ಹೋಗಿ ಬನ್ನಿ. ನಿಮ್ಗೇನು ಹತ್ರ ಇದೆಯಲ್ಲ ಗಾಣಗಾಪುರ, ಭಾಳ ಹತ್ರ ಇದೆ, ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಸಿ, ಜಗತ್ತಲ್ಲಿ ದೇವತಾ ಶಾಪ, ಗ್ರಹ ಶಾಪ, ಮಾತಾ ಪಿತೃ ಶಾಪ ಎಲ್ಲಕ್ಕಿಂತ ಸ್ಟ್ರಾಂಗು ಗುರು ಶಾಪ. ಗುರು ಶಾಪ ಇತ್ತು ಅಂತಂದರೆ ಭಾಳ ಕಷ್ಟ ಜಗತ್ತಿನಲ್ಲಿ, ಅವನಿಗೆ ಜಗತ್ತಿನ ಅರಿವೇ ಇರೋದಿಲ್ಲ. ಮಾನಸಿಕ ಅಸ್ವಸ್ಥ ಅಂತಕ್ಕಿಂತ ಹೆಚ್ಚಾಗಿ ಮೆಂಟಲ್ ಡಿಸಾರ್ಡರ್ಸು ಭಾಳ ಇರ್ತದೆ. ಅದಕ್ಕೆ ಭಾಳ ಟ್ರೀಟ್ಮೆಂಟ್ ಜಾಗ ಅಂದರೆ ಗಾಣಗಾಪುರ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಬೆಂಗಳೂರಿಂದ ಗುರುಜಿ ಮಾಡ್ತಾ ಇರೋದು. ಹೇಳಿ ಅಮ್ಮ. ನಮ್ಮ ತಂಗಿಗೆ ಆಸ್ಟಿಯೋಪೊರೋಸಿಸ್ ಅಂತ ಮೂಳೆ ರೋಗ ಇದೆ ಗುರುಜಿ. ಆಸ್ಟಿಯೋಪೊರೋಸಿಸ್. ಗುರುಜಿ, ಅದಕ್ಕೇನು ಮುದ್ರಾ ಮಂತ್ರ ಏನಾದ್ರು ಇದೆಯಾ ಗುರುಜಿ? ಮಾತ್ರೆಗಳೆಲ್ಲ ತಗೋತಾ ಇದ್ದಾರೆ ಡಾಕ್ಟರ್ ಹತ್ರ ತೋರಿಸಿ. ಕ್ಯಾಲ್ಸಿಯಂದು ವೈಟಮಿನ್ ಡಿ ಎಲ್ಲ ಕೊಟ್ಟಿದ್ದಾರ? ಗುರುಜಿ ಕೊಟ್ಟಿದ್ದಾರೆ, ಎಲ್ಲ ಮಾತ್ರೆಗಳು ತಗೋತಾ ಇದ್ದಾರೆ ಗುರುಜಿ. ತಗೊಳ್ತಾ ಇದ್ದಾರೆ ಬಿಡಿ, ಈಗ ತಗೊಳ್ಳಿ. ಮತ್ತೆ ಸೂರ್ಯನ ಬೆಳಕು ಚೆನ್ನಾಗಿ ಎಕ್ಸ್ಪೋಸ್ ಆಗಬೇಕು, ವೈಟಮಿನ್ D3 ಸೂರ್ಯನ ಬೆಳಕಲ್ಲಿ ಇರುತ್ತೆ. ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಟಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಅರಳೆಣ್ಣೆ ಎಲ್ಲ ಮೈಗೆ ಎಣ್ಣೆ ಹಾಕೊಂಡು ವಾರಕ್ಕೆ ಎರಡು ಸಲ ಸ್ನಾನ ಮಾಡಬೇಕು ಅರಳೆಣ್ಣೆ. ಅರಳೆಣ್ಣೆ ಮೈ ಪೂರ್ತಿ ಹಚ್ಕೊಂಡು ಒಂದು 2 ಅವರ್ಸ್ ಬಿಟ್ಟು ಬಿಸಿಲಲ್ಲಿ ಕುತ್ಕೊಂಡು ಉಳಿದು ಮಾಡ್ತಾ ಮಾಡ್ತಾ ಹೋದರೆ ಆಸ್ಟಿಯೋಪೊರೋಸಿಸ್ ನಿಧಾನಕ್ಕೆ ಹೋಗುತ್ತೆ. ಮತ್ತು ಇದು ಏನು ಫ್ರಿಜ್ ವಾಟರು, ಫ್ರಿಜ್ಜರ್ ಐಟಮ್ಸ್ ಎಲ್ಲ ತಿನ್ನಬಾರ್ದು. ಮತ್ತು ಸೂರ್ಯ ನಮಸ್ಕಾರ, ಸೂರ್ಯನ ಅಷ್ಟೋತ್ತರಗಳನ್ನು ಹೇಳ್ತಾ ಬಂದರೆ ಈ ಕಾಯಿಲೆ ಹೋಗುತ್ತೆ. ಧನ್ಯವಾದ, ಭಾಳ ಸಂತೋಷ ಅಮ್ಮ. ಆಸ್ಟಿಯೋಪೊರೋಸಿಸ್ ಚಿಕ್ಕ ವಯಸ್ಸಿಗೆ ಬಂದಿರುತ್ತೆ ಕೆಲವು ಮಕ್ಕಳಿಗೆ, ಈಗ ಮೂಳೆಯಲ್ಲಿ ಪುಡಿ ಪುಡಿ ಆಗ್ತಿರ್ತದೆ. ಭಾಳ ಡೇಂಜರ್ ಕಾಯಿಲೆ ಅದು. ನೆಗ್ಲೆಕ್ಟ್ ಮಾಡಿದ್ದಾರೆ ಅನಿಸುತ್ತೆ, ಬಿಗಿನಿಂಗಲ್ಲೇ ತೋರಿಸ್ಬೇಕಾಗಿತ್ತು ಈ ಕಾಯಿಲೆಗೆ, ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗದಗಿನಿಂದ ಮಾತಾಡಕತ್ತೀವಿ. ಗದಗಿಂದ, ಹೇಳಿ ಅಮ್ಮ. ನಾನು ದೊಡ್ಡ ಫ್ಯಾನ್ ಇದೆ, ಸೆಕೆಂಡ್ ಟೈಮ್ ನಂಗೆ ನಿಮ್ಮ ಕಾಲ್ ಸಿಕ್ಕಿತ್ತು, ಬಹಳ ಸಂತೋಷ. ನಂಗೆ ನಾವು ಸ್ಕಿನ್ ಪ್ರಾಬ್ಲಮ್ ಕೊಂತ ಸೊಲ್ಯೂಷನ್ ಹೇಳ್ಬೇಕು. ರಿಂಗ್ ವಾರ್ಮ್ ಐತಿ, ಅದು ಕ್ಲೀನ್ ಪದ್ಮಾವತಿ ಐತಲ್ರಿ, ಅದು ಸ್ವಲ್ಪ ಮಾಡಿದ್ರಿ ಅಂದ್ರೆ ಅಷ್ಟು ರಿಲೀಫ್ ಸಿಗ್ಲಿಲ್ರಿ. ಅದು ಯಾವ್ದು ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಯಾವ್ದ್ರ ಮುದ್ರಾ ಮಂತ್ರ ಮಾಡ್ರಿ. ಏನ್ ಸ್ಕಿನ್ ಪ್ರಾಬ್ಲಮ್? ರಿಂಗ್ ವಾರ್ಮ್ ಅಂತಾರಿ, ಅದು ರೌಂಡ್ ರೌಂಡ್. ಅಗ್ನಿಹೋತ್ರಿ ಭಸ್ಮನ ಗೋಮೂತ್ರದಲ್ಲಿ ಕಲಸ್ಬಿಟ್ಟು ಹಚ್ಚುತ್ತಾ ಬನ್ನಿ, ಒಂದು ವಾರಕ್ಕೆ ಹೊಟ್ಟೋಗುತ್ತೆ. ಅಗ್ನಿಹೋತ್ರಿ ಭಸ್ಮ, ಅಗ್ನಿಹೋತ್ರಿ ಯಾರು ಮಾಡ್ತಾರೆ ನೋಡಿ ನಿಮ್ಮ ಗದಗ್ನಲ್ಲಿ, ಅವ್ರ ಹತ್ರ ಹೋಗಿ ಅಗ್ನಿಹೋತ್ರಿ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ಗೋಮೂತ್ರ ಹಾಕಿ ಹಚ್ಬಿಟ್ಟು ಹಚ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಶಾಶ್ವತ ಕ್ಯೂರ್ ಆಗುತ್ತೆ. ಮತ್ತೆ ನೀವು ಈ ಕಡೆ ನಮ್ಮ ಬೆಂಗಳೂರು ಕಡೆ ದೂರ ಆಗ್ತೈತಿ, ನೀವು ಎಲ್ರಿ ಹುಬ್ಳ್ಯಾಗ ಸ್ವಲ್ಪ ನಿಮ್ದು ಫಂಕ್ಷನ್ ಅದು ಮಾಡಿದ್ರೆ ನಮ್ಗೆ ಬರಾಕ ಅನುಕೂಲ ಆಗ್ತೈತಿ ಗುರುಗಳ. ಹುಬ್ಳಿ 19 ತಾರೀಕು ಮುಂದಿನ ತಿಂಗಳು 19 ತಾರೀಕು ಹುಬ್ಳಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ, ಬಂದ್ಬೋದು. ಹುಬ್ಳಿನಲ್ಲಿ 19 ತಾರೀಕು ನೆಕ್ಸ್ಟ್ ಮಂತ್ ಮೇ 19 ಹುಬ್ಳಿಯಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತೀನಿ, ಬಂದು ಮೀಟ್ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು ನೀವು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ರೀ ಗುರುಗಳ, ನಂಗೆ 50% ಹೆಣ್ಮಕ್ಳು ಫ್ರೆಂಡ್ಸ್ ಹಂಗೆ ಇದ್ದಾರೆ ರೀ, 50% ಹೆಣ್ಮಕ್ಳು ಸ್ವಲ್ಪ ಖಾಲಿ ಪೀಲಿ ರೀ, ನನ್ನ ಮೇಲೆ ಮಾತಾಡೋಂಗಿಲ್ಲ, ಸ್ವಲ್ಪ ಶತ್ರುತ್ವ ಮಾಡಿದಂಗೆ ಮಾಡ್ತಾರ್ರಿ, ಅದಕ್ಕೇನು ಮಾಡಲಿ? ಏನು ಇನ್ನೊಂದ್ಸಲ ಹೇಳಿ. ನನ್ನ ಹೆಣ್ಮಕ್ಳು ರೀ ಸ್ವಲ್ಪ ಅಂದ್ರೆ ಸೊಸೈಟಿ ಇಲ್ಲಿ ಓಣ್ಯಾಗಲಿ ಸ್ವಲ್ಪ ಇದು 50% ಹೆಣ್ಮಕ್ಳು ನನ್ನ ಕಡೆ ಫ್ರೆಂಡ್ ಹಂಗೆ ಇರ್ತಾರ್ರಿ, ಒಂದು ಅರ್ಧ ಹೆಣ್ಮಕ್ಳು ಖಾಲಿ ಪಿಲಿ ಶತ್ರುತ್ವ ಮಾಡ್ತಾರೆ, ಅವ್ರಿಗೆ ಏನು ಹೇಳೋದಿಲ್ಲ ಏನಿಲ್ಲ. ಏನು ಅವ್ರಿಂದ ದೂರ ಇರಿ ಅಷ್ಟೇ,
ದೂರ ಇರಿ, ಅಷ್ಟೇ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾರು ಒಳ್ಳೆಯವರು ಅವ್ರ ಜೊತೆ ಇರಿ, ನಿಮ್ಗೆ ತೊಂದರೆ ಕೊಡೋರಿಗೆ ದೂರ ಇರಿ ಅಷ್ಟೇ. ಅದಕ್ಕೇನು, ಇದು ಜನರಲ್ ನಾಲೆಡ್ಜ್, ಇದು ನಿಮಗೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಇದು ಮಾಡಮ್ಮ, ಒಳ್ಳೇದಾಗುತ್ತೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹೊಸಪೇಟೆಯಿಂದ. ಹೇಳಿಮ್ಮ. ಹಲೋ, ನಮಸ್ತೆ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ ಆಗತ್ತೆ. ಈಗ ಹಲೋ, ಹೊರಗಡೆ ಬಂದು ಮಾತಾಡಿ ಅಮ್ಮ. ನಮ್ಮ ಮಗಳಿದ್ರೆ ಕೇಳ್ಬೇಕಾಗಿತ್ತು. ಏನ್ ಹೇಳಿ? ನಮ್ಮ ಮಗಳಿದ್ರೆ ಏನ, ನಮ್ಮ ಮಗಳಿದ್ರೆ ಎಲ್ಲಿ ಕೊಡೋದು ತಗೊಳ್ಳೋದು ಎಲ್ಲಿ ಇದಾಗವಲ್ದು ರೀ? ಮದ್ವೆ ಆಗ್ಬೇಕಾ? ಹೋಗ್ರಿ ಸ್ವಾಮಿ. ಎಷ್ಟು ಏಜ್? 24 ಸ್ವಾಮಿ. 24 ವರ್ಷ. ಹೊಲಿಗೆ ಅಮ್ಮನ ದೇವಸ್ಥಾನ ಗೊತ್ತಾ ನಿಮ್ಗೆ? ಹೊಸಪೇಟೆ ಹತ್ರ ಯಾವ್ದ್ರಿ ಸ್ವಾಮಿ? ಹುಲಿಗೆ ಅಮ್ಮ. ಹಲೋ, ಬಹುಶಃ ಅವ್ರು ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ದಾರೆ. ನಾವೇನು ಮಾಡೋಕ್ಕಾಗೋದಿಲ್ಲ, ಸಾರಿ. ಯಾಕೆಂತಂದರೆ ನಾನು ಬಿಗಿನಿಂಗ್ಲೇ ಹೇಳ್ತಾ ಇರ್ತೀನಿ, ಕಾರ್ಯಕ್ರಮ ಫೋನ್ನ ಮಾಡಬೇಕಾದ್ರೆ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ, ಅಥವಾ ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ ಅಂತೇಳಿ. ನೀವೇ ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಮಾಡೋಕ್ಕಾಗಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಅಲ್ಲ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರು. ಹೇಳಿ ಅಮ್ಮ, ಏನು ಸಮಸ್ಯೆ? ನಮ್ಮ ಮಗನಿಗೆ ಕೆಲಸನೇ ಸಿಗ್ತಾ ಇಲ್ಲ, ಹೋಗ್ತಾ ಇದ್ದ ಬಿಟ್ಟ. ಏನಕ್ಕೆ ಬಿಟ್ರು? ಅದೇನೋ ಸಮಸ್ಯೆ ಆಗಿ ಅಂತ ಬಿಟ್ಟ. ಅದು ಇಂಟರ್ವ್ಯೂಗೆ ಹೋಗ್ತಾನೆ, ಅದು ಆಗ್ತಾನೆ ಇಲ್ಲ ಗುರುಜಿ. ಏನು ಓದಿರೋದು ಅವರು? ಇಂಜಿನಿಯರಿಂಗ್ ಮಾಡಿದಾನೆ. ಓಕೆ, ಎಲ್ಲಿ ಕೆಲಸ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ ಕೆಲಸ ಮಾಡ್ತಾರೆ ಮೊದಲು? ಮೊದ್ಲು ಯಾವ್ದೋ ಕಂಪ್ನಿಲಿ ಮಾಡ್ತಿದ್ದ ಗುರುಜಿ, ಅದು ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಅದು ಕಂಪ್ನಿ ಹೆಸರು. ಆಲೇ ಒಂದು 6 ತಿಂಗಳು ಆಗೋಯ್ತು ಗುರುಜಿ, ಹೋಗಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಏಜ್ ಹುಡುಗನಿಗೆ? 36. 36 ವರ್ಷ. ಮದುವೆ ಮಾಡಿದ್ದೀರಾ? ಹಾ. ಮತ್ತೆ ಕೆಲಸ ಇಲ್ಲ ಅಂದ್ರೆ ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡು ಹತ್ತಿ ಹೆಣ್ಣಿನ ಮರಕ್ಕೆ 48 ದಿವಸ 48 ದಿನ ದಿನಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಲಿ. ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅಂತೇಳಿ ಆ ಹತ್ತಿ ಹೆಣ್ಣಿನ ಮರ ಔದಮ್ ವೃಕ್ಷಕ್ಕೆ 108 ಸುತ್ತು 48 ದಿವಸ ಒಂದು ಮಂಡಲ ಮಾಡ್ತಾ ಬನ್ನಿ. ಗುರುಬಲ ಇದ್ದರೆ ಜಾಬ್ ಸಿಗುತ್ತೆ, ಗುರುಬಲ ಇಲ್ಲ ಅದಕ್ಕೆ ಕಳ್ಕೊಂಡಿದ್ದಾರೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮೇ 1 ತಾರೀಕು ಗುರು ಮೇಷದಿಂದ ವೃಷಭಗೆ ಪ್ರವೇಶ ಮಾಡ್ತಿದ್ದಾರೆ. ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಮೇ 1 2025 14 ತಾರೀಕು ಮೇವರೆಗೂ ಒಂದು ವರ್ಷ ಸತತವಾಗಿ ವೃಷಭ ರಾಶಿಯಲ್ಲಿ ಇರ್ತಾರೆ. ಹೀಗಾಗಿ ಕೆಲವರಿಗೆ ಉದ್ಯೋಗ ಕಳ್ಕೊಂಡವ್ರಿಗೆ ಉದ್ಯೋಗ ಸಿಗೋ ಚಾನ್ಸ್ ಉಂಟು, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋಕ್ಕೂ ಚಾನ್ಸ್ ಇದೆ. ಅದನ್ನು ಮೇ 1 ತಾರೀಕಿಂದ 2025 14 ತಾರೀಕು ಮೇವರೆಗೂ ಕೂಡ ಗುರು ತುಂಬ ಸ್ಟ್ರಾಂಗ್ ಇರ್ತದೆ. ಅದರಿಂದ ಭಾಳ ಒಳ್ಳೆಯದು ಗುರುಗೆ ಪ್ರವೇಶ ಮಾಡೋದು ಔದಮ್ ವೃಕ್ಷಕ್ಕೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾ ಬಾಗಲಕೋಟೆನಿಂದ ಆಶಾ ಅಂತ ಮಾತಾಡೋದ್ರಿ ಗುರುಜಿ. ಹೇಳಿ ಅಮ್ಮ, ಭಾಳ ಸಂತೋಷ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿತ್ತು, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಗುರುಜಿ. ಇದು 8ನೇ ಸರ್ತಿ ಗುರುಜಿ ನಂಗೆ ಕಾಲ್ ಸಿಗೋದು, ತುಂಬಾ ಸಂತೋಷವಾಗ್ತಾ ಇದೆ. ಓಹೋ, ಗ್ರೇಟ್. ಹಾ ರೀ ಗುರುಜಿ. ಗುರುಜಿ, ನಂದೆರಡು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು ಗುರುಜಿ. ಹೇಳಿ ಗುರುಜಿ. ನಮ್ಮ ಅತ್ತೆಯವರಿಗೆ ರೈಟ್ ಸೈಡ್ ಬರೀ ಉರಿತೈತಿ ಗುರುಜಿ, ತಲೆ ಪಾದ ಕೈ ಇವೆಲ್ಲ ಉರಿತೈತಿ ಗುರುಜಿ. ಗುರುಜಿ, ಇನ್ನೊಂದು ಸಮಸ್ಯೆ ಗುರುಜಿ, ಜೀವನದಲ್ಲಿ ಸಮಸ್ಯೆಗಳು ಸಾವಿರಾರು, ಬಟ್ ಎಲ್ಲಾ ಸಮಸ್ಯೆಗಳಿಗೂ ನೀವು ಪರಿಹಾರ ಹೇಳಿದಿರಿ ಗುರುಜಿ. ಅದು ನನಗೇನನ್ಸುತ್ತೆ, ಒಟ್ ಮುದ್ರಾ ಮಂತ್ರದ ಮುಖಾಂತರನೇ ಒಂದು ವಿಶೇಷವಾದದನ್ನು ಸಾಧಿಸಬೇಕನ್ಸುತ್ತೆ ಗುರುಜಿ. ಏನಾದ್ರೂ ಸಾಧನೆ ಮಾಡ್ಬೇಕು ಮುದ್ರಾ ಮಂತ್ರದ ಮುಖಾಂತರ. ಬಟ್ ನನ್ನ ಮನೆಯಲ್ಲಿ ಇರೋದು ಗೃಹಿಣಿ, ಆತರ ಏನಾದ್ರೂ ಒಂದು ಮುದ್ರಾ ಮಂತ್ರ ಇದ್ರೆ ಹೇಳಿ ಗುರುಜಿ. ಯಾವ್ದು ಇಲ್ಲ, ಯಾವ ಸಮಸ್ಯೆಗೆ ಯಾವ ಮುದ್ರಾ ಮಂತ್ರ ಹೇಳಿ ಅದನ್ನೇ ಮಾಡ್ತಾ ಬನ್ನಿ, ಆ ಸಮಸ್ಯೆ ನೀವು ಎಕ್ಸ್ಪೆಕ್ಟ್ ಆಗ್ತೀರಾ. ಅದನ್ನೇ ಮಾಡ್ತಾ ಬನ್ನಿ. ಸಾಧನೆ ಅಂದ್ರೆ ಎಲ್ಲಾ ಮಂತ್ರಗಳು ಆಯಾ ಕ್ಷೇತ್ರದ ಸಾಧನೆ ಮಾಡುವಂತ ಫಲ ಕೊಡುತ್ತೆ.
ನಿಮ್ಮ ಅತ್ತೆಯವರಿಗೆ ಎಳ್ನೀರಲ್ಲಿ ಹೆಚ್ಚೆಚ್ಚಿಗೆ ಎಳ್ನೀರು ಕುಡಿಯೋಕ್ಕೆ ಹೇಳಿ, ಕಾಳಿ ಅಥವಾ ದುರ್ಗಿಗೆ ಎಳ್ನೀರ ಅಭಿಷೇಕ ಮಾಡ್ಸಕ್ಕೆ ಹೇಳಿ, ಉರಿ ಎಲ್ಲ ಕಮ್ಮಿ ಆಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಪ್ರತಿಯೊಂದು ಮುದ್ರಲ್ಲೂ ಅದರದೇ ಆದಂಥ ಒಂದು ವೈಬ್ರೇಷನ್ ಇದೆ, ಮಂತ್ರಗಳಲ್ಲಿ ಅದರದೇ ಆದಂಥ ಪಾಪ ತೆಗೆಯುವಂಥ ಶಕ್ತಿ, ಶಾಪ ಪಾಪಗಳನ್ನು ತೆಗೆದುಹಾಕುವಂಥ ವೈಬ್ರೇಷನ್ ಇದೆ. ಅದರಿಂದ ನಾವು ಯಾವುದನ್ನು ಮಾಡಿಬಿಡ್ತಿತ್ತೋ ಅದನ್ನೇ ಮಾಡ್ತಾ ಹೋದರೆ ಅದರಲ್ಲೇ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀವಿ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ, ಯಾವ್ರದ್ದು ಕಾಲ್ ಮಾಡ್ತೀರಿ? ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ನನ್ನ ಮಗನ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನನ್ನ ಮಗನಿಗೆ ಈಗ 3 ವರ್ಷ ಆಯ್ತು ಇಂಜಿನಿಯರಿಂಗ್ ಮುಗಿದು, ಒಳ್ಳೆ ಪರ್ಸೆಂಟೇಜ್ ಇದೆ, 72% ಇದೆ. ಆದ್ರೆ ಅವನಿಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಕೆಲ್ಸಕ್ಕೆ ಹೋಗೋ ಒಂಥರ ಆಸಕ್ತಿಯೂ ಅವನಲ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಯಾತಕ್ಕೆ? ಎಷ್ಟು ಏಜು ಅವನಿಗೀಗ? 24. 24? ಹೌದು, 1999 ಅಲ್ಲಿ ಹುಟ್ಟಿದ್ದು. ಅಲ್ಲ, ಏನ್ ಮಾಡ್ಬೇಕಂತ ಈಗ ಅವನ ಮುಂಚೆ ಏನು ಅವನ ಮನಸ್ಸಲ್ಲಿ ಏನಿದೆ? ಅವನದೇನು C++ ಏನೋ ಮಾಡ್ತೀನಿ ಅಂತಾನೆ. ಅದೇನು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕು ಅನ್ನೋ ಮನೋಭಾವನೆ ಅವನಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಾನೆ? C++ ಅದೇ ಕಂಪ್ಯೂಟರ್ ಇದ್ರೊಳಗೆ. ಓದಕ್ ಬಿಡಿ, ಓದ್ರೆ ಇನ್ನು ಓದಿ ಅಲ್ಲ ಓದುದು ಅಂತ ಹೇಳಿದ್ರೆ ಈಗಾಗ್ಲೇ 3 ಇಯರ್ಸ್ ಆಗೋಯ್ತು ಅನ್ನೋದು ಇಂಜಿನಿಯರಿಂಗ್ ಮುಗಿದು. ಮುಗಿದು ಇನ್ನು ಎಲ್ಲೂ ಅಪ್ಲೈ ಮಾಡಿಲ್ಲ, ಏನೂ ಇಲ್ಲ. ಅದು ಮನೆಯಲ್ಲಿ ಕೂತ್ಕೊಂಡು ಕಲಿತಿದ್ದಾನೆ, ಅದು ಸರ್ಟಿಫಿಕೇಟ್ ಕೋರ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾಕೆ ಕೆಲಸ ಸಿಗ್ತಾ ಇಲ್ಲ? ಕೆಲ್ಸಕ್ಕೆ ಯಾಕೆ ಸಿಗ್ತಿಲ್ಲ ಅನ್ನೋದ್ ಬದಲು ನೀವು ಅವ್ನಿಗೆ ಗುರುಬಲ ಇಲ್ಲ ಅದಕ್ಕೆ ಹೋಗ್ತಾ ಇಲ್ಲ. ನೀವು ಗುರುಚರಿತ್ರ ಓದಕ್ಕೆ ಹೇಳಿ, ದತ್ತಾತ್ರೇಯ ಗುರುಚರಿತ್ರ 7 ದಿವಸ ಓದ್ಬಿಟ್ಟು ದಿನ 108 ಸುತ್ತು ಹತ್ತಿ ಎಣ್ಣೆ ಮರ ಔದು ಮೃಷಿಗೆ ಪ್ರದಕ್ಷಿಣೆ ಮಾಡಲಿ 108 ಸುತ್ತು ಅಂಥದ್ದು. ಒಂದು 48 ದಿವಸ ಗುರುಬಲ ಬಂದಾಗ ಮನಸ್ಸು ಬರುತ್ತೆ, ಕೆಲಸನೂ ಸಿಗುತ್ತೆ, ಜಾಯ್ನೂ ಆಗ್ತಾನೆ. ಇದನ್ನು ಮಾಡ್ಸಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಸ್ವಲ್ಪ ಜೋರ ಮಾತಾಡಿ, ನನಗೆ ಕೇಳಿಸ್ತಾ ಇಲ್ಲ. ಎಲ್ಲಿಂದ? ಟಿಪ್ಟೂರು. ಬಹುಶಃ ಅವ್ರಿಗೆ ಕಾಲಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಕನೆಕ್ಟ್ ಆದರೆ ಸ್ವಲ್ಪ ಕ್ಲಿಯರಾಗಿ ಜೋರ ಮಾತಾಡಿ. ಹಲೋ, ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಳಿ ಅಂತ ಮಾತಾಡ್ತಿದ್ದೀವಿ ಗುರುಜಿ. ಹುಬ್ಳಿಯಿಂದ ಹೇಳಿ ಗುರುಜಿ. ನನಗೆ ಒಂದು 6 ವರ್ಷದಿಂದ ತಲೆನೋವು ಮೈಕೈ ನೋವು ಇತ್ತು. ಏನ? 7 ವರ್ಷದಿಂದ ಗುರುಜಿ ತಲೆನೋವು ಮೈಕೈ ನೋವು ಭಾಳ ಇತ್ತು ಗುರುಜಿ. ದವಾಖಾನಿಗೆಲ್ಲ ತೋರಿಸಿದ್ವಿ ಹಾಸ್ಪಿಟಲ್ಗೆ. 17 ವರ್ಷದಿಂದ? 6 ರಿಂದ 7 ವರ್ಷ ಗುರುಜಿ. ಏನ? 6 ರಿಂದ 7 ವರ್ಷ ಗುರುಜಿ. ಆರ್ಥರೈಟಿಸ್? ಆರ್ಥರೈಟಿಸ್ ನಿಮಗೆ ರೊಮಟಾಯ್ಡ್ ಆರ್ಥರೈಟಿಸಾ? ಇಲ್ಲ ಗುರುಜಿ, ಅದ್ರ ಸಂಬಂಧ ಎಲ್ಲ ತೋರಿಸಿದೆ ಗುರುಜಿ, ನಾರ್ಮಲ್ ಇದೆ ಗುರುಜಿ. ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಗುರುಜಿ. ಇವಾಗ ಹೇಳಿ ಸಮಸ್ಯೆ ಏನು ಹೇಳಿ. ಸಮಸ್ಯೆ ತಲೆನೋವು ಬರುತ್ತೆ ಗುರುಜಿ, ತಲೆನೋವು ಹಾಗೆ ಮೈಕೈ ನೋವು. ಹೊಳ್ಳಿ ನನಗೆ ಒಂಥರ ನಾ ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾರಲ್ಲ, ಆ ತರ ಬುದ್ಧಿ ಒಂಥರ ಮೆಂಟಲಿ ಡಿಪ್ರೆಸ್ ಆದಂಗೆ ಆಗ್ಬಿಡುತ್ತೆ. ಏನ್ ಕೆಲಸ ಮಾಡ್ತೀರಿ ನೀವು? ನಾ ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇಲ್ಲ ಗುರುಜಿ, ಡಿಗ್ರಿ ಮುಗಿದಿದೆ ಗುರುಜಿ, ಖಾಲಿ ಇದೇನು ಗುರುಜಿ. ಎಷ್ಟು ಏಜ್ ನಿಮಗೆ? ಈಗ 25 ಗುರುಜಿ. ಏನ್ ಓದಿದ್ದೀರಾ? 25 ಗುರುಜಿ ಏಜ್. ಓಕೆ, ಏನು ಓದಿದ್ದೀರಾ? ನಂದು BCA ಆಗಿದೆ ಗುರುಜಿ, BCA. ಓಕೆ, ರಕ್ತ ಶುದ್ಧಿ ಆಗಬೇಕು ಫಸ್ಟು. ರಕ್ತ ಶುದ್ಧಿ ಆಗಲಿಕ್ಕೆ ಮೆಡಿಸಿನ್ ತೊಗೋಬೇಕು, ನಂಬರ್ ಒನ್. ನಂಬರ್ ಟು, ಒಂದ್ಸಲ ಯೂರಿಕ್ ಆ್ಯಸಿಡ್ ಎಷ್ಟಿದೆ ಟೆಸ್ಟ್ ಮಾಡಿಸಿದ್ದೀರಾ? ಯೂರಿಕ್ ಆ್ಯಸಿಡು ಇಲ್ಲ ಗುರುಜಿ, ಮಾಡ್ತಾರೆ. ಹಾಂ, ಬಾಡಿಲಿ ಯೂರಿಕ್ ಆ್ಯಸಿಡ್ ಎಷ್ಟಿದೆ ಟೆಸ್ಟ್ ಮಾಡಿಸಿ, RH ಫ್ಯಾಕ್ಟರು. ಲಿವರ್ ಒಂದ್ಸಲ ಟೆಸ್ಟ್ ಮಾಡಿಸಿ, SGOT SGPT ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಅದನ್ನು ಟೆಸ್ಟ್ ಮಾಡಿಸ್ಬಿಟ್ಟು ನಿಮ್ಮ ಯಾರು ಫಿಸಿಷಿಯನ್ ಹತ್ರ ತೋರಿಸಿ, ಒಂದು. ಎರಡನೇದು, ನೀವು ಯಾವುದು ಯಾವ ಊರು ಅಂತ ಹೇಳಿದ್ದು ನೀವು? ಹುಬ್ಬಳ್ಳಿ ಗುರುಜಿ, ಹುಬ್ಬಳ್ಳಿ. ಹುಬ್ಬಳ್ಳಿ ನಿಮಗೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿ ರಾಯ್ಪುರ ಅಂತ ಕೇಳಿದ್ದೀರಾ? ಹಾಂ, ಕೇಳಿದ್ದೀನಿ ಗುರುಜಿ. ಅಲ್ಲಿ ಸದಾನಂದ ಆಶ್ರಮ ಇದೆ ಮೈನ್ ರೋಡ್ನಲ್ಲಿ. ಹಾಂ ರೀ. ಹಾಂ, ಅಲ್ಲಿ ಸದಾನಂದ ಆಶ್ರಮಕ್ಕೆ ಪ್ರತಿ ಗುರುವಾರ ಹೋಗಿ ಕಡಲೆಕಾಯಿ ಬೀಜ ತೊಗೊಂಡೋಗಿ ನೈವೇದ್ಯ ಮಾಡಿಸಿ ಅಲ್ಲಿ ಬರೋರಿಗೆ ಸ್ವಲ್ಪ ಸ್ವಲ್ಪ ಹಂಚಿಬಿಡಿ, 1 ಕೆಜಿ ಕಡಲೆಕಾಯಿ ತೊಗೊಂಡೋಗ್ಬಿಟ್ಟು. ಈ ಥರ 5 ವಾರ 9 ವಾರ ಮಾಡಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ಹ್ಞೂ. ಆಮೇಲೆ May 1 ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಇದು ದೋಷ ನಿಮಗೆ ಆಟೋಮೆಟಿಕ್ಕಾಗಿ ಕ್ಯೂರ್ ಆಗುತ್ತೆ. ಅದಕ್ಕೆ ಮುಂಚೆ ಹೋಗಿ ಸದಾನಂದದ ಸಮಾಧಿ ಮಂದಿರ
ಪೂಜೆ ಮಾಡಿಸಿ ಒಂದು ಕೆ ಜಿ ಕಡಲೆಕಾಯಿ ಬೀಜ ಶೇಂಗಾ ತೊಗೊಂಡೋಗಿ ನೈವೇದ್ಯ ಮಾಡಿಸಿ ಅದನ್ನು ಕಡಲೆಕಾಯಿ ಗುರುಗ್ರಹ ಒಂದು ಅಲ್ಲಿ ಬರೋವರೆಗೂ ಒಂದು ಅಷ್ಟು ಕೊಟ್ಬಿಟ್ಟು ಒಂದು 5 ವಾರ ಮಾಡಿ ನೋಡಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತೀರ. ಹಲೋ, ಮೋಸ್ಟ್ಲಿ ಅವ್ರು ನಾನು ಹೇಳಿದ ಅರ್ಥ ಆಯಿತು ಅನಿಸುತ್ತೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು, ನಾವು ಪ್ರತಿ ಭಾನುವಾರ ನಿಮ್ಮ ಫೋನ್ ಕರೆಗಳನ್ನ ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ನಾವು ಭಾನುವಾರ ನಡೆಸ್ಕೊಂಡು ಬರ್ತಾ ಇದ್ವಿ. ಈಗ ಕಾರಣಾಂತರದಿಂದ ಭಾನುವಾರದ ಬದಲು ಶನಿವಾರ ಮಾಡ್ತೀವಿ. ಇನ್ಮೇಲೆ ಇನ್ನು ಮುಂದಿನ ಶನಿವಾರದಿಂದ ಈ ಕರೆ ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಶನಿವಾರ 8:30 to 9:30 ಕೂಡ ನಾವು ಕಾರ್ಯಕ್ರಮ ನಡೆಸಿದ್ವಿ. ಭಾನುವಾರ ಈ ಕಾರ್ಯಕ್ರಮ ಇರೋದಿಲ್ಲ, ಭಾನುವಾರ ಬದಲು ಶನಿವಾರ, ಸಮಯ ಬದಲಾವಣೆ ಇಲ್ಲ. 8:30 to 9:30 ದಿನ ಬದಲಾವಣೆ, ದಿನ ಬದಲಾವಣೆ ಅಷ್ಟೇ. ಭಾನುವಾರ ಬದಲು ಇನ್ಮೇಲೆ ಶನಿವಾರ ಈ ರೀತಿ ಕಾರ್ಯಕ್ರಮ ಫೋನ್ ಕಾಲ್ ಮಾಡಿ ನೀವು ಮಾತಾಡ್ಬೋದು ನನ್ನ ಜೊತೆ ಶನಿವಾರ ಹೊತ್ತು. ಇನ್ಮೇಲೆ ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSBK ಜ್ಞಾನೋದಯ ಅಂತೇಳಿ ಒಂದು ಮ್ಯೂಸಿಕ್ ಚಾನಲ್ ಇದೆ. ಈ ಮೂರಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂಥೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡಿನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನೊಂದು, ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು, ಈಗ ಮೇ ಮಂತ್ ಕೂಡ ಓಪನ್ ಮಾಡ್ತಾ ಇದ್ದೀವಿ. www.lakshmishrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡ್ಕೊಂಡು ಬರ್ಬೋದು. ಯಾರು ಪ್ರಶ್ನೆ ಕೇಳಬೇಕೋ ಅವರು ಡೈರೆಕ್ಟಾಗಿ ಬಂದರೆ ಒಳ್ಳೆಯದು, ಜೊತೆಗೆ ಅವ್ರ ಜಾತಕ ಇದ್ರೆ ತೊಗೊಂಬಂದ್ರೆ ಒಳ್ಳೆಯದು. ಈ ಲಕ್ವ, ಕ್ಯಾನ್ಸರು, ಪಿಟ್ಸು, ಹೀಗೆ ಕ್ರೋನಿಕ್ ಡಿಸೀಸಸ್ ತುಂಬ ವರ್ಷದಿಂದ ನಡೀತಿದ್ರೆ, ಮೈಕೈ ನೋವು, ಆರ್ಥರೈಟಿಸು, ರೊಮಟೈಡ್ ಆರ್ಥರೈಟಿಸು ಈ ಥರದ್ದೆಲ್ಲ ಇದ್ದರೆ, ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಅದು ತೊಗೊಂಡು ಬಂದರೆ ನಾವು ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ನನ್ನ ಕಡೆದು ಹೇಳ್ತಾ ಇದ್ದೀನಿ. ಇನ್ನೊಂದು, ನಾನು ನಾಳೆಯಿಂದ ಒಂದು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವು ಮಠಾಧಿಪತಿಗಳು, ಕೆಲವರು ವೀಕ್ಷಕರು ನಮಗೆ ಫೋನ್ ಮಾಡಿ ಮತ್ತು ಮೆಸೇಜ್ ಮಾಡಿ ಹೇಳಿದ್ದಾರೆ, ಈ ಕ್ರೋಧಿನಾಮ ಸಂವತ್ಸರ ಹೊಸ ವರ್ಷ ಬಂತಲ್ಲ, ಈ ಹೊಸ ವರ್ಷದಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ವಿ, ಬಟ್ ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಬಿಟ್ರಿ. ಇನ್ನೂ ಡೀಪಾಗಿ ಈ ಕ್ರೋಧಿನಾಮ ಸಂವತ್ಸರ ಹೇಗೆ ನಡೀತದೆ, ಪ್ರತಿಯೊಂದು ರಾಶಿಗಳಲ್ಲೂ ಕೂಡ ಹೇಗೆ ಕ್ರೋಧಿನಾಮ ಸಂವತ್ಸರ ನಡೆಸುತ್ತೆ ಅನ್ನೋ ವಿಚಾರನ ಸ್ವಲ್ಪ ಡೀಟೇಲಾಗಿ ತಿಳಿಸಿ ಅಂತೇಳಿ ಭಾಳ ಜನ ನಮಗೆ ಫೋನ್ ಮಾಡಿ ಮಾತಾಡಿದ್ರು ಮತ್ತು ಮೆಸೇಜ್ ಕೂಡ ಮಾಡಿದ್ದಾರೆ. ಹೀಗಾಗಿ ನಾನು ನಾಳೆಯಿಂದ ಈ ವರ್ಷದಲ್ಲಿ ಏನೇನು ಆಗ್ಬೋದು ಪ್ರಕೃತಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅನ್ನೋ ವಿಚಾರ ತಿಳಿಸ್ತೀನಿ. ಸಂವತ್ಸರದ ಫಲ ಪ್ರತಿಯೊಂದು ರಾಶಿನಲ್ಲೂ ಕೂಡ ಆಯಾ ಮಂತ್ಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಈ ವರ್ಷ ಅನ್ನೋದಕ್ಕೂ ನಾನು ಹೇಳ್ತಾ ಹೋಗ್ತೀನಿ. ಇದೊಂದು ವೀಕ್ಷಕರ ಒಂದು ಆಸೆ ಮೇರೆಗೆ ಮಾಡ್ತಿರುವಂಥ ಕಾರ್ಯಕ್ರಮ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ. ಇನ್ಮೇಲೆ ಶನಿವಾರ ಇರುತ್ತೆ ಲೈವ್ ಪ್ರೋಗ್ರಾಮು, ಭಾನುವಾರ ಇರೋದಿಲ್ಲ. ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.